KTM RC 390 ಹಾರ್ಡೆಸ್ಟ್ ಮೂಮೆಂಟ್. ಏನಕ್ಕಂದ್ರೆ ಗಾಡಿ ಇನ್ನು ನೆಕ್ಸ್ಟ್ ನಮ್ಮ ಚೆನ್ನಾಗಿ ಇರಲ್ಲ, ಸೇಲ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಬಾಯ್ ಮಾಡ್ರಿ, ಬಾಯ್ ಬಾಯ್. ಹಾಂ ಥ್ಯಾಂಕ್ಸ್, ಸಿಗೋಣ, ಬಾಯ್ ಬಾಯ್ ಬ್ರೋ, ಬಾಯ್. ಓಕೆ ಬಾಯ್. ಫಾರ್ ದ ಫಸ್ಟ್ ಟೈಮ್ ನಮ್ಮ ವ್ಲಾಗು 2.7K ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡೋಣ 2.7K ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ, ಅದು ಟಾಸ್ಕ್ ಇರೋದು. 390 KTM RC 390 ಈ ದಿನ ಬರುತ್ತೆ ಅಂತ ಅನ್ಕೊಂಡಿರಲ್ಲ. ಸೀರಿಯಸ್ಲಿ ಗಾಡಿ ಸೇಲ್ ಮಾಡೋ ದಿನ, ನಾನು ಯಾವ ಗಾಡಿನ ಸೇಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ನನ್ನ ಲೈಫಲ್ಲಿ. ಬಟ್ ದ ಡೇ ಹ್ಯಾಸ್ ಕಮ್. ತಗೊಂಡು ಆಲ್ಮೋಸ್ಟ್ ಒಂದು 5-6 months ಏನಾಗಿದೆ, 5 months ಏನಾಗಿದೆ. ಇವಾಗ ಹಾರ್ಡೆಸ್ಟ್ ಮೂಮೆಂಟು, ಏನಕ್ಕಂದರೆ ಗಾಡಿ ಇನ್ನು ನೆಕ್ಸ್ಟು ನಮ್ಮ ಚೆನ್ನಾಗಿ ಇರಲ್ಲ, ಸೇಲ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇನ್ಸ್ಟಾ ಸ್ಟೋರಿ ನೋಡಿರೋ ಗೊತ್ತಾಗಿರುತ್ತೆ, ಸೇಲ್ ಮಾಡೋ ಇಂಟೆನ್ಷನೇ ಇರಲಿಲ್ಲ ನನಗೆ. ಈ ಲಾಸ್ಟ್ 2-3 days ಡಿಸೈಡ್ ಆಗಿದ್ದು ಸೇಲ್ ಮಾಡಬೇಕು ಅಂತ. ಏನಕ್ಕೆ ಅಂತ ಹೋಗೋಕ್ಕಾರೆ ಹೇಳ್ತೀನಿ ಫುಲ್ ಕಂಪ್ಲೀಟಾಗಿ, ಆದರೂ ಬೇಜಾರಾಗ್ತೈತೆ. ಇಟ್ಸ್ ಓಕೆ, ಕಂಟ್ರೋಲ್ ಕಂಟ್ರೋಲ್. ಬನ್ನಿ ಮಾಡ, ಬಾಯ್. ಗಾಡಿ ತಗೊಂಡಾಯ್ತು, ಆಲ್ಮೋಸ್ಟ್ ಒಂದು 4-5 ಸಾವಿರ ಓಡಿಸಾಯಿತು. ನನಗೆ ಇವಾಗ ಸೇಲ್ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಏನು ಪ್ಲ್ಯಾನೂ ಇರಲಿಲ್ಲ. ನಾನು ಇದಕ್ಕೆ ಸರ್ವಿಸ್ ಮಾಡಿಸ್ಬಿಟ್ಟು ಎಕ್ಸ್ಟ್ರಾ ಕಿಟ್ ಹಾಕ್ಸ್ಬಿಟ್ಟು ಓಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿಚುಯೇಷನ್ ವೆರಿ ಡಿಮ್ಯಾಂಡಿಂಗ್. ಏನಂದರೆ ಇವಾಗ ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಮನೇಲೇ ಎತ್ಕೊಂಡು ಈಗ ನಾನು ಕೋರ್ಸಿಗೆ ಜಾಯ್ನ್ ಆಗಲೇಬೇಕು VLSI ಕೋರ್ಸಿಗೆ. ಅದಕ್ಕೆ ಲೈಕ್ ಮನೇಲಿಗೆ ಕೊಡ್ತಾರೆ ಅಮೌಂಟ್ ಕೇಳಿದ್ರೆ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಲೇಟಾಗಿ ಕೊಡ್ತಾರೆ. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಿದ್ರೆ ಆಮೇಲೆ ಸುಮ್ಮನೆ ಸಫರ್ ಆಗೋದು ನಾನೇ. ಅದಕ್ಕೆ ಈ ಟೈಮೇನು ವೇಸ್ಟ್ ಮಾಡೋದು ಬೇಡ, ಫಸ್ಟು ಏನಾದ್ರು ಮಾಡಿ ಕೋರ್ಸಿಗೆ ಜಾಯ್ನ್ ಆಗೋಣ, ಅದ್ರ ನೆಕ್ಸ್ಟು ಬೇಕಾದ್ರೆ ಮನೇಲಿ ಅಮೌಂಟ್ ಕೊಟ್ಟಾಗ ಇನ್ನೊಂದು ಗಾಡಿ ತಗೋಣ ಅಂತ ಡಿಸೈಡ್ ಮಾಡಿದೆ. ಅದೊಂದೇ ರೀಸನಿಗೆ ಈಗ 390 ಸೇಲ್ ಮಾಡ್ತಾ ಇರೋದು. ಇನ್ನೂ ಇದು ಹೇಳಬೇಕು ಅಂದ್ರೆ ಇನ್ನೂ ಸುಮಾರು ಜನ ಮೆಸೇಜ್ ಮಾಡ್ತಾವೆ ಇನ್ಸ್ಟಾಗ್ರಾಮಲ್ಲಿ, ಇನ್ನೂ ಸೇಲ್ ಆಗಿಲ್ಲ ಹೇಳಬೇಕು ಅಂದರೆ. ಎಲ್ಲ ನೋಡ್ಬಿಟ್ಟು ಯಾವ ಚೆನ್ನಾಗಿ ಒಳ್ಳೆ ಡೀಲ್ ಸಿಗುತ್ತೆ ಅದಕ್ಕೆ ಸೇಲ್ ಮಾಡೋದು ಅಂತ. ನಾನು ಆಸ್ಕಿಂಗ್ ಪ್ರೈಸ್ ಬಂದು 1.95 lakh, ನನಗೆ ಅರೌಂಡ್ 2.13 ಏನೋ ಆಗಿತ್ತು 5 months ಬ್ಯಾಕು. ನಾನು ಅದು ಅದೇ ರೇಟಿಗೆ ಕೇಳೋದು ಅದೇನು ಸೆನ್ಸು ಅಲ್ಲ. ಸೊ ಒಂದು 15,000 ಕಮ್ಮಿ ಮಾಡಿ, 15-20 ಕಮ್ಮಿ ಮಾಡಿ 1.95 ಕೇಳ್ತಾ ಇದ್ದೀನಿ. ಸೊ ಯಾರು ಒಳ್ಳೆ ರೇಟಿಗೆ ಸಿಗುತ್ತೆ ಅದಕ್ಕೆ ಮಾರೋಣ ಅಂತ ಅಷ್ಟೇ. ಈ ಗಾಡಿ ಸೇಲ್ ಫಸ್ಟ್ ಕೋರ್ಸಿಗೆ ಜಾಯ್ನ್ ಆಗಬೇಕು. ನೆಕ್ಸ್ಟ್ ಬ್ಯಾಚ್ August 28 ಸ್ಟಾರ್ಟ್ ಆಗುತ್ತೆ. ನೋಡಿ ಇಂಜಿನಿಯರಿಂಗ್ ಆದ ತಕ್ಷಣ ನಿಮ್ಗೆ ಎಲ್ಲ ಕಡೆ ಕೆಲಸ ಸಿಗೋಲ್ಲ, ಅಷ್ಟು ಓಪನಿಂಗ್ಸು ಇಲ್ಲ ಎಲ್ಲೂ ಈ ಇಯರು. ಸೊ ಕೋರ್ಸ್ ಮಾಡಿದ್ರೆ 100% 99.9+0.1% ಜಾಬ್ ಆಗೇ ಆಗುತ್ತೆ. ಅದು ನಮ್ಗೆ ಹೋಗೋ ಇದ್ರ ಕೋರಲ್ಲೇ ಮೇನ್ ಇಂಟೆನ್ಷನ್ ಅದೇ, ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ರೀಸನ್ಸ್ ಇಲ್ಲ. ನಂದೇನು ಪ್ಲ್ಯಾನ್ಸ್ ಇತ್ತು ಅಂದರೆ ಲೈಕ್ ನಮ್ಮ ಮನೇಲಿ ಕೋರ್ಸಿಗೆ ಜಾಯ್ನ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಅದ್ರ ಜೊತೆ ಅದ್ರ ನೆಕ್ಸ್ಟು ನಾನು 390 ಎಕ್ಸ್ಟ್ರಾ ಕಿಟ್ ಹಾಕ್ಸ್ಕೊಂಡು ನೆಕ್ಸ್ಟ್ ಇನ್ನೂ 1 year ಗಾಡಿ ಅಪ್ಗ್ರೇಡ್ ಮಾಡೋ ಬಗ್ಗೆ ಏನೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೈಕ್ ಇದೇ RC 390 ನೆಕ್ಸ್ಟ್ ಇನ್ನೊಂದು 1 year ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಏನು ಮಾಡೋಕ್ಕಾಗಲ್ಲ, ಪ್ಲ್ಯಾನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಲಾಸ್ಟ್ ರೇಡ್ 390 ಅಯ್ಯೋ. ಏನೇ ಆದರೂ 390 ಫೀಲ್ದು ಸೀಸಾಗಿ ಬೇರೆ ಯಾವ ಸಿಂಗಲ್ ಸಿಲಿಂಡ್ರಲ್ಲಿ ಸಿಗಲ್ಲ. ಅವರು ನೀವು ಅಕಸ್ಮಾತ್ ಏನೋ ಗಾಡಿ ಹುಡುಕ್ತಾ ಇದೆ ತಗೋಬೇಕು ಅನ್ನೋ ಪಕ್ಕಾ ಜೆನ್ಯೂನ್ ರೀಸನ್ ಇದ್ದರೆ ನಂಗೆ ಇನ್ಸ್ಟಾದಲ್ಲಿ DM ಮಾಡಿರಿ, ನಾನು ಫೋಟೋಸ್ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಎಲ್ಲ. ಇನ್ನೇನು ಡೀಟೇಲ್ಸ್ ಆಲ್ಮೋಸ್ಟ್ ಹೇಳಿದೆ, 2021 ಓಡೋ ಸರ್ವಿಸ್ ಹಿಸ್ಟ್ರಿ ನೀವು KTM ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೋಬೋದು. ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಸರ್ವಿಸ್ಸು ಶೋರೂಮಲ್ಲೇ ಆಗಿರೋದು. ಇವಾಗ ಈಗ ನಾನು 4000 ಓಡಿದೆ, ಇವಾಗ ಒಂದು ಸರ್ವಿಸ್ ಮಾಡಿಸ್ಬೇಕು ನೆಕ್ಸ್ಟು, ನೋಡೋಣ ಅದು ಸರ್ವಿಸ್ ಮಾಡಿಸ್ಕೊಡೋದು ಅಥವಾ ಹಂಗೆ ಕೊಡೋದು ಅಂತ. ಅದು ಬಿಟ್ಟಿನೆಲ್ಲ ಇದರಲ್ಲ ಆಗಿರೋದು. 18,000 ಇದ್ದಾಗ ಏನೋ 17,000 ಇದ್ದಾಗ ಒಂದ್ಸಲ ಇಂಜಿನ್ ಕಿಟ್ ರಿಪ್ಲೇಸ್ ಆಗಿದೆ. ಸೊ ಅಂಥ ಏನು ಮೇಜರ್ ಇಶ್ಯೂಸ್ ಇಲ್ಲ ಗಾಡಿನಲ್ಲಿ. ಒಂದ್ಸಲ ಏನು ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ಇದರಲ್ಲಿ, ಆಕ್ಸಿಡೆಂಟ್ ಆಗಿ ಏನು ಪಾರ್ಟ್ಸ್ ರಿಪ್ಲೇಸ್ ಮಾಡ್ಸಿರೋ ಆ ಥರ ಏನು ಇಷ್ಟು ಇಲ್ಲ. ಈ ಗಾಡಿನಲ್ಲಿ ಅಂಥ ದೊಡ್ಡ ದೊಡ್ಡ ಲಾಂಗ್ ರೈಡ್ ಯಾವುದು ಮಾಡಿದ, ಹಾಸನ್ನು, ಮೈಸೂರು, ನಾಗರಹೊಳೆ ಫಾರೆಸ್ಟು, ಒಂದು ಐದಾರು ರೈಡ್ ಒಳ್ಳೊಳ್ಳೆ ಮಾಡಿದ್ವಿ. ಒಳ್ಳೆ ಫೀಲ್ ಇತ್ತು ಮಾತ್ರ. ಮೈಸೂರು ಟು ಬೆಂಗಳೂರು ಎಷ್ಟು 48-51 minutes ಅಲ್ಲೇನೋ, ಆ ಕಾನ್ಸ್ಟೆಂಟ್ 140 ಹೊಡ್ಕೊಂಬಂದಿದ್ವಿ ಇದರಲ್ಲಿ. ಆ ಲೆವೆಲ್ಗೆ ಇತ್ತು ಮಾತ್ರ ಮಷೀನು, ಮಸ್ತ್ ಫೀಲ್ ಆದಂತು. ಅದೇನು ಲಾಗ್ ಆಗಲಿಲ್ಲ ಬಟ್ ಸಖತ್ತಾಗಿತ್ತು. ಆಮೇಲೆ ಸುಮಾರು ಜನ ಕೇಳ್ತಿದ್ದಾರೆ ಯಾಕೆ ಬ್ರೋ ಲಾಗ್ಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀರ ಅಂತ. ಈ ಕೋರ್ಸು, ಈ ಜಾಬು ಇದನ್ನು ತಲೆ ಕೆಡಿಸ್ಕೊಂಡೆ ನಾನು ಯಾವುದು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಫುಲ್ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡಿದ್ರೆ ಆಮೇಲೆ ಇನ್ನೂ ಫುಲ್ಲು ಅದಗತಿ ಆಗುತ್ತೆ. ಫಸ್ಟ್ ಇವಾಗ ನಾನು ಜಾಬಿಗೆ ಹೋಗಬೇಕು ಅನ್ನೋ ಇಂಟೆನ್ಷನಲ್ಲೇ ಸ್ವಲ್ಪ ಇನ್ಸ್ಟಾಗ್ರಾಮು, ಸೊ ಆಮೇಲೆ ಯೂಟ್ಯೂಬ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರೋದು. ಇವಾಗ ನೋಡಿರಿ, ಇವಾಗ ಗುಣ, ಪ್ರಣವ್, ಚಂದೋರ್ ಎಲ್ಲ ಕೋರ್ಸ್ ಜಾಯ್ನ್ ಆಗೋಯ್ತು. ನಾನೇ ಇವಾಗ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರೋದು.
ಇನ್ನು ಆಲ್ಮೋಸ್ಟ್ ಶ್ರವಣ್ ಅವರೆಲ್ಲ ಜಾಬಲ್ಲಿ ಇದ್ದಾರೆ. ಇವಾಗ ನಾನು ಇನ್ನೂ ಟೈಮ್ ವೇಸ್ಟ್ ಮಾಡ್ತಾರೆ, ಅದಕ್ಕೇನು ಸೆನ್ಸ್ ಇರಲ್ಲ. ಸೊ ಅದಕ್ಕೆ ಫಸ್ಟು ಕೋರ್ಸ್ ಜಾಯ್ನ್ ಆಗೋಣ ಅಂತ ಅಟ್ಲೀಸ್ಟು. ಯಾರಿಗೂ ಸಿಗರೇಟ್ ಇಲ್ಲ, ಸೇರ್ಕೊಂಡು ಹೊಸ ಆಶ್ ಹೊಡಿತವನು. ಈ ರೋಡು ಸ್ವಲ್ಪ ಫ್ರೀ ಇರುತ್ತೆ ಅಂತ ಬಂದರೆ ಈ ರೋಡಲ್ಲೂ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಬಾಯ್ಸ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ಟಾಪಿಕ್ ಬಗ್ಗೆ ಮಾತಾಡಬೇಕಿತ್ತು. ಅದೇನೆಂದರೆ ಲೈಕ್ ಯೂಟ್ಯೂಬ್ನ ನೀವು ಇವ್ರಾಗಿ ಇಂಕ್ರೀಡಿಸ್ತವನೆ. ಯೂಟ್ಯೂಬ್ನ ನೀವು ಫುಲ್ ಲೈಫ್ ಟೈಮ್ ಅಂದರೆ ಲೈಕ್ ಫಸ್ಟ್ ಪ್ರಿಯೋರಿಟಿ ಯೂಟ್ಯೂಬಿಗೆ ಕೊಡ್ಬೋದಾ, ಇನ್ಕಮ್ ಸೋರ್ಸ್ ವೈಸು ನಿಮ್ಮ ಕೆಲಸ ಅವು ಇವೆಲ್ಲ ಬಿಟ್ಟು ಅಂತ. ಸೊ ನನ್ನ ಆನೆಸ್ಟ್ ಆನ್ಸರ್ ಏನಂದರೆ, ನೀವು ಒಂದು ಸ್ಟೇಜ್ವರೆಗೂ ಆಗದೇ ಇಲ್ಲ, ಅದು ಒಂದು ಸ್ಟೇಜ್ ಕ್ರಾಸ್ ಆದಮೇಲೆ ಆಗುತ್ತೆ. ಬಟ್ ನೀವು ಅಲ್ಲಿವರೆಗೂ ಮಾಡಬೇಕು ಅಂದರೆ ನಿಮಗೆ ಯಾವುದಾದ್ರೂ ಬ್ಯಾಕಪ್ ಸೋರ್ಸ್ ಇರಲೇಬೇಕು, ಯೂಟ್ಯೂಬ್ ಜೊತೆಗೆ ಏನಾದರೂ ಬಿಸ್ನೆಸ್ ಅಥವಾ ಯಾವುದಾದ್ರೂ ಜಾಬು. ಸೊ ಇವಾಗ ಯಾರ್ಯಾರು ಎಜುಕೇಷನ್ ಮಾಡ್ತಾಯಿದ್ದೀರಾ, ನೀವು ಫಸ್ಟು ಯೂಟ್ಯೂಬ್ ಮಾಡಲ್ಲ ಅಂತ ಕೇಳಿದ್ರೆ ಮಾಡಿ. ಬಟ್ ಏನಂದರೆ ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಯೂಟ್ಯೂಬಿಗೋಸ್ಕರನೇ ಎಲ್ಲ ಮಾಡಿಬಿಡ್ರಿ. ಫಸ್ಟು ಪ್ರಿಫ್ರೆನ್ಸ್ ನಿಮ್ಗೆ ಯಾವಾಗಲೂ ಎಜುಕೇಷನ್, ಅದು ಕೊಡ್ರಿ. ನೆಕ್ಸ್ಟು ಯೂಟ್ಯೂಬು. ನಾರ್ಮಲಾಗಿ ಸುಮಾರು ಜನ ನಾರ್ತರ್ ಎಲ್ಲ ನೋಡಿ ಬ್ರೋ, ಅವರೆಲ್ಲ ಫುಲ್ ಟೈಮ್ ಆಗಿ ಮಾಡ್ತಾವ್ರೆ, ನೀವು ಏನು ಬರೋ ನೀವು ಇಲ್ಲ ಅಂತ ಹೇಳ್ತಿದ್ದೀರಾ ಅಂತೆಲ್ಲ ಅಂದ್ಕೋಬೇಡ್ರಿ. ಯೂಟ್ಯೂಬ್ ರೆವಿನ್ಯೂಯಿಂದ ಜಸ್ಟ್ ಪರ್ಟಿಕ್ಯುಲರ್ ಯೂಟ್ಯೂಬ್ ರೆವಿನ್ಯೂಯಿಂದ ಯಾರು ಮಾಡ್ತಾಯಿಲ್ಲ, ಎಲ್ಲ ಫುಲ್ ಸ್ಪಾನ್ಸರ್ಶಿಪ್ ಅವು ಇವು ಎಲ್ಲ ಇಟ್ಕೊಂಡಿರೋದು. ಅವೆಲ್ಲ ಬರಬೇಕು ಅಂದರೆ ನಿಮಗೆ ಅಷ್ಟು ಇಯರ್ಸು ನೀವು ಯೂಟ್ಯೂಬಲ್ಲಿ ಪಳಗಬೇಕು. ಅದೊಂಥರ ನೀವು ಫುಲ್ಲು ಫೇಮು ಆಗಬೇಕು. ನಿಮ್ಮ ಇನ್ಫ್ಲುಯೆನ್ಸರ್ ಯಾವ ಲೆವೆಲ್ಗೆ ಆಗಬೇಕು ಅಂದರೆ ಲೈಕ್ ನೀವೇನಾದ್ರು ಇನ್ಫ್ಲುಯೆನ್ಸ್ ಮಾಡಿದ್ರೆ ಅದನ್ನು ಜನ ಕೇಳೋ ಥರ ಇರಬೇಕು. ಆ ಲೆವೆಲ್ ಇನ್ಫ್ಲುಯೆನ್ಸರ್ ಆದರೆ ಏನೋ ಮಾಡ್ಬೋದು. ಸೊ ಅಲ್ಲಿವರೆಗೂ ನೀವು ಏನು ಬ್ಯಾಕಪ್ ಇಲ್ಲದೇ ಅಂತೂ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟು ಎಜುಕೇಷನು, ಒಂದು ಜಾಬು ಸೇಫರ್ ಸೈಡಿಗೆ, ಅದನ್ನ ನೆಕ್ಸ್ಟ್ ನೀವು ಯೂಟ್ಯೂಬ್ ಮಾಡ್ಕೊಂಡು ಹೋಗಿ. ಈಗ ಎಕ್ಸಾಮ್ ಟೈಮಲ್ಲ ನಾನು ಸ್ವಲ್ಪ ಲಾಕ್ಸ್ ಅವಾಯ್ಡ್ ಮಾಡ್ತಿದ್ದೆ, ಏನಕ್ಕೆಂದರೆ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ. ಅದೇ ಥರ ನೀವು ಯೋಚನೆ ಮಾಡಿರಿ, ಫಸ್ಟ್ ಎಜುಕೇಷನು, ನೆಕ್ಸ್ಟ್ ಜಾಬು, ಅದು ನೆಕ್ಸ್ಟ್ ಯೂಟ್ಯೂಬು. ಒಂದು ಟೈಮ್ವರೆಗೂ ನಿಮಗೆ ಒಂದು ರೀಚ್ ಸಿಕ್ಕಿದ್ಮೇಲೆ ಅದು ಆರಾಮಾಗಿ ನಿಮಗೆ ಯಾವಾಗ ನಿಮ್ಮ ಯೂಟ್ಯೂಬ್ ಇನ್ಕಮ್ ಸೋರ್ಸು ನಿಮ್ಮ ಈ ಸೋರ್ಸ್ನ ಜಾಸ್ತಿ ದಾಟುತ್ತೆ ಅನ್ನೋ ಸ್ಟೇಜ್ ಬಂದರೆ ಬೇಕಾದ್ರೆ ಅವಾಗ ನೀವೇನು ಡ್ರಾಪ್ಔಟ್ ಮಾಡ್ಬೋದು, ಅದರಲ್ಲೇನು ಇದಿಲ್ಲ. ಬಟ್ ಆವಾಗಲೂ ನಿಮ್ಗೆ ಹೇಳೋಕ್ಕಾಗಲ್ಲ ಅದು ಕನ್ಸಿಸ್ಟೆಂಟಾಗಿ ಯೂಟ್ಯೂಬ್ ಸೋರ್ಸು ಚೆನ್ನಾಗಿ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಬೇರೆ ಎಕ್ಸಾಮ್ ಕೊಡೋದು, ನನ್ನ ಚಾನಲೇ ನೋಡಿ. ಲಾಸ್ಟ್ ಇಯರು ಚಿಕ್ಕ ಕಾಲೇಜ್ ಇದ್ದಾಗ ನಾವು ಕಾಲೇಜ್ ಹೋಗಿ ಅವು ಇವೆಲ್ಲ ಮಾಡ್ಬೇಕಾದ್ರೆ ನಮಗೆ ಒಳ್ಳೆ ಇನ್ಕಮ್ ಸೋರ್ಸ್ ಇತ್ತು ಯೂಟ್ಯೂಬಿಂದ, ಆಯಿತಾ. ಅದಾದಮೇಲೆ ಇವಾಗ ನಾನೇನು ವ್ಲಾಗ್ಸ್ ಮಾಡ್ತಿಲ್ಲ, ಇವಾಗೇನು ಅಪ್ಲೋಡ್ ಮಾಡ್ತಿಲ್ಲ, ಈ ಒಂದು ಸ್ಪಿತಿ ವ್ಲಾಗ್ಸಿಂದನೂ ಡ್ರಾಪ್ ಆಗೋಯ್ತಿಲ್ಲ. ಸೊ ಇವಾಗ ಲಾಸ್ಟ್ ಟು ಮಂತ್ಸಿನ ರೆವಿನ್ಯೂ ಜನ್ರೇಟ್ ಆಗಿಲ್ಲ ಆ ಥರ ಎಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ. ಸೊ ಹಂಗೆ ಡಿಪೆಂಡೆಂಟ್ ಆಗಿ ಇರೋಕ್ಕಾಗಲ್ಲ ಯೂಟ್ಯೂಬ್ ಮೇಲೆ. ಅದಕ್ಕೆ ನೀವು ಪ್ಯಾಷನ್ ವೈಸ್ ಮಾಡ್ತೀರಾ ಅಂದರೆ ಮಾಡಿರಿ, ಬೇಡ ಅನ್ನೋದಾಗ ಆರಾಮಾಗಿ ಮಾಡಿರಿ. ಡೇ ಬೈ ಡೇ ನಿಮಗೆ ವ್ಲಾಗ್ಸಿಂದು ಪ್ರೋಸೆಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಇದನ್ನು ಇನ್ಕಮ್ ಸೋರ್ಸ್ ಆಗಿ ಮಾತ್ರ ಕನ್ಸಿಡರ್ ಮಾಡೋಕೆ ಹೋಗ್ಬಿಡ್ರಿ ಅಷ್ಟೇ. ಇವಾಗೆಲ್ಲ ಅದೆಲ್ಲ ಬಿಟ್ಟರೆ ಇವಾಗ ನಮ್ಮ ಆರ್ಸಿ 320 ಬಗ್ಗೆ ಮಾತಾಡೋಣ. ಏನೇ ಆದರೂ ಆರ್ಸಿನೇ. ಅಯ್ಯೋ, ಈ ಗಾಡಿ ಒಂದು ರಿಗ್ರೆಟ್ ಏನು ಫೀಲ್ ಇದೆ ಅಂದರೆ ನಮ್ಮ ಡಾಲ್ಫಿನ್ ಎಕ್ಸ್ಪ್ಲೋರ್ ಮಾಡೋದ್ವಲ್ಲ, ಆ ಲೆವೆಲ್ಗೆಲ್ಲ ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಅದೊಂದೇ ಬೇಜಾರು ಅಷ್ಟೇ. ಲೈಕ್ ಇದನ್ನು ಇವರೆಲ್ಲ ಆರಾಮಾಗಿ ಓಡಿಸಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ 178 179 ಏನೋ ಹೋಯ್ತು. ಇದು ಎಲ್ಲ 320 ಅಷ್ಟೇ ಹೋಗೋದು. ನೀವು ಮ್ಯಾಪಿಂಗ್ ಮಾಡಿಸಿದ ಮೇಲೆ ಬೇಕಾದ್ರೆ ಹೋಗುತ್ತೆ. ಇದು ಕಂಪ್ಲೀಟ್ ಸ್ಟಾಕ್ ಗಾಡಿ. ಸೊ ಇವರೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅನ್ನೋ ಫೀಲ್ ಇದೆ. ಬಟ್ ಇನ್ನು ಇದನ್ನು ನಾನು ಅನ್ಕೊಂಡಿದ್ದ ಲೆವೆಲಿಗೆ ಲೈಕ್ ಇದ್ರ ಜೊತೆನೇ ಇನ್ನೊಂದು ಬೇರೆ ಬೇರೆ 320 ಜೊತೆ ಎಲ್ಲ ಇದನ್ನು ಓಡಿಸ್ಬಿಟ್ಟು ಫುಲ್ ಫೀಲ್ ತಗೊಳ್ಳೋ ಥರ ಫೀಲ್ ಇತ್ತು. ಸೊ ಅವೆಲ್ಲ ಆಗಲಿಲ್ಲ. ಇವಾಗ ಇದು ಹೋಗ್ತಿದೆ ಅಂದರೆ ನೆಕ್ಸ್ಟ್ ಇನ್ನೊಂದು ದೊಡ್ಡ ಗಾಡಿ ಬರುತ್ತೆ ಅಂತಲೇ. ಬಟ್ ಈ ಇಯರ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ಪ್ರಾಬಬ್ಲಿ ಬಂದರೆ, ಇಲ್ಲ ಯಾವ್ದಾರು ADV ಹೋದರೆ ಹೋಗ್ತೀನಿ ಅಷ್ಟೇ. ನನಗೆ ಗೊತ್ತಿರೋಂಗೆ ನಾನು ಅಂದ್ಕೊಂಡಿರೋ ಪ್ರಕಾರ 600 cc ಅಬೋ ಗಾಡಿಗೆ ಹೋಗೋಣ ನೆಕ್ಸ್ಟು ಅಂತ. ಇನ್ಲೈನ್ ಫೋರ್ ಮೆಜಾರಿಟಿ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ. ಸೊ ನೋಡೋಣ ತಡ್ರಿ ಎಲ್ಲ ಹೆಂಗಾಗುತ್ತೆ ಅಂತ. ಐ ಆಮೇಲೆ ನೆಕ್ಸ್ಟು 6 months ಕೋರ್ಸ್ ಇರೋದ್ರಿಂದ ನಾವು ಲಾಕ್ಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡಲ್ಲ ಅಂತ. ಲಾಕ್ಸ್ ರೆಗ್ಯುಲರಾಗಿ ಅಪ್ಲೋಡ್ ಆಗುತ್ತೆ. ಬಟ್ ಏನಂದರೆ ಜಾಸ್ತಿ ರೈಡ್ಸ್ ಹೋಗೋಕ್ಕಾಗಲ್ಲ. ಎಲ್ಲೋ ಪ್ಲ್ಯಾನ್ ಮಾಡಿ ಲಾಂಗ್ ರೈಡ್ಸ್ ಮಾಡ್ಬೋದು ಅಷ್ಟೇ. ಬಟ್ ಈ ಲಾಕ್ಸ್ ಅಂತೂ ಹಂಗೆ ಹೆಂಗಾದ್ರೂ ಮಾಡಿ ರೆಗ್ಯುಲರಾಗಿ ಲಾಕ್ಸ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಟ್ ರೈಡ್ಸ್ ಸ್ವಲ್ಪ ಕಮ್ಮಿ ಆಗಿರುತ್ತೆ ನೆಕ್ಸ್ಟು 6 months. ಈಗ ಮಾರ್ನಿಂಗ್ 9:30 ಈವ್ನಿಂಗ್ 7:30 ನಮಗೆ ಕೋರ್ಸ್ ಇರುತ್ತೆ ಟೈಮು. ಇನ್ನು ಸಟರ್ಡೆ ಸಂಡೇ
ಎರಡು ದಿನ ಫ್ರೀ ಕೊಡ್ತಾರೆ, ಅವಾಗ ಏನಾದ್ರು ವ್ಲಾಗ್ಸ್ ಮಾಡಿ ಎಲ್ಲ ಎಡಿಟ್ ಮಾಡ್ಕೊಂಡು ಶೆಡ್ಯೂಲ್ ಮಾಡ್ಬೇಕು ನಿಮಗೆ, ಆ ಥರ ಮಾಡ್ಬೇಕು ನೆಕ್ಸ್ಟು. ಇನ್ಸೇನ್ 390. ಓಕೆ, ಈ ಲಾಸ್ಟ್ ರೈಡ್ ಫೀಲ್ ತಗೊಳ್ತಾ ಇದ್ದೀನಿ. ಇದು ಆಮೇಲೆ ಮತ್ತೆ ನಾನು ಓಡಿಸ್ತೀನಿ ಹೇಳ್ಬೋ ಗೊತ್ತಿಲ್ಲ, ಪ್ರಾಬಬ್ಲಿ ಅದೇನಾದ್ರು ಈ ವಿತಿನ್ ಈ ವೀಕ್ಸ್ ಎಲ್ಲ ಅಂದರೆ ಈ ವೀಕೆಂಡ್ ರೆಡಿಗೂ ತೊಗೊಂಡು ಹೋಗ್ಬೋದು. ಅಕಸ್ಮಾತ್ ಯಾರಾದರೂ ಅಡ್ವಾನ್ಸ್ ಹಾಕ್ಬಿಟ್ಟು ಗಾಡಿ ಇಟ್ಕೊಂಡಿರಿ ಅಂತ ಹೇಳಿದ್ರೆ ಅವಾಗ ತೊಗೊಂಡು ಹೋಗಲ್ಲ ಅಷ್ಟೇ. ಅಷ್ಟೊತ್ತಿಗೆ ಸೇಲ್ ಔಟ್ ಆದರೆ ತೊಗೊಂಡು ಹೋಗೋಕ್ಕಾಗಲ್ಲ. 615 ಬೇಗ ಸರ್ವಿಸ್ ಬಿಟ್ಬಿಟ್ಟು ರೆಡಿ ಮಾಡಿಸ್ಕೋಬೇಕು. ಇನ್ನು ಡಾಲ್ಫಿನೇ ನಮಗೆ ಗತಿ. ಆದರೆ ಡಾಲ್ಫಿನ್ ಇಷ್ಟಪಡೋಷ್ಟು ಈ ಗಾಡಿ ಇಷ್ಟಪಡಲಿಲ್ಲ ನಮ್ಮ ಆಡಿಯನ್ಸು, ಅದು ಓಕೆ. ಯಾಕಂದರೆ ಫಸ್ಟಿಂದ ಡಾಲ್ಫಿನ್ ನೋಡ್ಕೊಂಡು ಕನೆಕ್ಟ್ ಆಗ್ಬಿಟ್ಟವ್ರೆ. ಇನ್ನೇನು ವ್ಲಾಗ್ ಎಂಡ್ ಮಾಡೋಣ, ಅಲ್ಲಿ ಎಂತ ಇದು ಶಾರ್ಟ್ ಆಯ್ತಾನೆ. ನಾನೇನು ಈ ವ್ಲಾಗಲ್ಲಿ ಏನು ಫೇಸ್ ತೋರಿಸ್ದಲ್ಲ, ಹಂಗೆ ಬರೀ ವ್ಲಾಗ್ ಮೋಟರ್ ವ್ಲಾಗ್ ಬೇಡದೆ. ಆದರೂ ಮುಂಚೆ ಥರ ನಾನು ಗಾಡಿ ಓಡಿಸ್ತಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ, ಅಂದರೆ ನಾನು ಓಡಿಸೋದಕ್ಕೆ ಏನಿಲ್ಲ, ಇನ್ನು ಅದಕ್ಕಿಂತ ನೆಕ್ಸ್ಟ್ ಟೈಮೆಲ್ಲ ಓಡಿಸ್ತೀನಿ. ಆ ಥರ ನಾನು ಇವಾಗ ವ್ಲಾಗಲ್ಲೆಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಇನ್ಸ್ಪೈರ್ ಆಗಿ ಓಡಿಸ್ತಾರೆ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನು ಒಳಗಡೆ ಇರೋ ಬಿ ಬಿ ಹಿಂಗೆ ಜೀವಂತವಾಗಿದ್ದಾನೆ ಅಷ್ಟೇ. ನೀವು ನಮ್ಮ ಹೊಸ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಬಾನ್ ಬಿಸ್ ಬೇಕಾರಂತ ಇಡಿ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೇನೆ. ಬಾಯ್.